ಫ್ರೀ ಬಸ್ ಬಿಟ್ಟಿದ್ದಾರೆ ಮಧ್ಯಾಹ್ನದಿಂದ. ಅಂದ್ರೆ ಆಟೋದವ್ರಿಗೆ ಮತ್ತೆ ಟ್ಯಾಕ್ಸಿಯವ್ರಿಗೆ ಎಷ್ಟು ತೊಂದರೆ ಆಗ್ಬೋದು ಸರ್? ಆಡೋದವ್ರಿಗೆ ಟ್ಯಾಕ್ಸಿನವ್ರಿಗೆಲ್ಲ ಪೂರ ತೊಂದರೆನೇ. ಈ ಫ್ರೀ ಬಿಡೋ ಬಸ್ಸು ಅದೇ ಒಂದು ಹಾಸ್ಪಿಟ್ಲ ಇಲ್ಲ ಸ್ಕೂಲ್ ಉಳ ಮಾಡೋದು ಅನುಕೂಲ ಆಗೋದು. ಈ ಬಿಡೋದು ತುಂಬ ಎಲ್ಲರಿಗೂ ಹೊಡ್ತಾಗಿದೆ. ಹೌದು, ಇದರಿಂದ ಏನಾದ್ರು ಮನವಿ ಮಾಡ್ಬೋದಾ ಸರ್ಕಾರಕ್ಕೆ? ಸರ್ ಮನವಿ ಮಾಡ್ಬೋದು, ಅದು ಸಿದ್ದರಾಮಯ್ಯ ಮಾಡೋದ ಬಿಡಿ ಸರ್. ವಿಷ ಕುಡಿಬೇಕಾದ್ರೆ ಪರಿಸ್ಥಿತಿ ಬಂದ್ಬಿಡಿದೆ. ಈಗ ಜಾಸ್ತಿ ಹೆಣ್ಮಕ್ಳೇ ಆಡೋದದು, ಗಂಡ್ಮಕ್ಳು ಆಡೋ ಬರೋಲ್ಲ. ಹೆಣ್ಮಕ್ಳು 90% ಆಡೋದದು. ಅದರಿಂದ ನಮಗೆ ಬಿಸ್ನೆಸ್ ನಡೀತಾ ಇತ್ತು. ಇವತ್ತು ಮೊದಲನೇ ನಮಗೆ ಮುಗಿದ್ಬಿಡಿಕತೆ, ಒಂದು ವಾರ ನಮಗೆ ಬಿಸ್ನೆಸ್ ಇಲ್ಲ ಆಲ್ರೆಡಿ. ತುಂಬ ತೊಂದರೆ ಆಗಿದೆ ನಮಗೆ. ಇವತ್ತು ಫ್ರೀ ಅಂದ್ರೆ ಹೆಣ್ಮಕ್ಳು ಯಾವ ಸಲ ಆಡೋಕ್ಕೆ? ಕಾದಾಗಲಿ ಪರವಾಗಿಲ್ಲ, ಒಂದು ಗಂಟೆ ಬಿಲ್ ಇಲ್ಲ ಪರವಾಗಿಲ್ಲ, ಬಸ್ಗೆ ಹೋಗೋದು. ಈಗ 60 ರೂಪಾಯಿ ಚಾರ್ಜ್ ಸರ್, 3 ಜನ ಇರ್ತಾರೆ, 20 ರೂಪಾಯಿ 3 ಜನ ಶೇರ್ ಮಾಡ್ಕೊಂಡು ಬಿಡ್ತಾರೆ. ಈಗೇನು ಮಾಡ್ತಾರೆ, 60 ರೂಪಾಯಿ ಉಳ್ಸ್ಕೊಂಡು ಅಲ್ಲಿಗೆ ಹೋಗಿಲ್ಲ, ಅಲ್ಲಿಂದ ಅಲ್ಲಿಗೆ ಮನೆ ಹತ್ರಿಗೆ ಫೋನ್ ಮಾಡ್ತಾರೆ, 30 ರೂಪಾಯಿ ಕೊಟ್ಟು ಮಿನಿಮಮ್ ಮಾಡ್ಕೊಂಡು ಹೋಗ್ತಾರೆ. ಸರ್ ಇವಾಗ ಒಂದು ಡೈರೆಕ್ಟ್ ಹೋಗೋ ಬಂದು 2 ಬಸ್ ಸೇಮ್ ಮಾಡೋಣ ಅಂತಾರೆ. ಇಳಿದ್ರೆ ನಮ್ಗೆ ಚಾರ್ಜ್ ಇಲ್ಲ, ಸೇಮ್ ಅಲ್ವಾ ಆ ಥರ? ಇದರಿಂದ ಏನಾದರೂ ಅಂದರೆ ಟ್ಯಾಕ್ಸಿಯವರಾಗಲಿ ನೀವವರಾಗಲಿ ಏನಾದರೂ ಮನವಿ ಮಾಡ್ಬೋದಾ? ಸರ್ ಮನವಿ ಮಾಡಬೇಕು ಅಂತ ಇದಾಗ ನೋಡ್ಬೇಕಂದ್ರೆ ಅದು ಸಂಘದ ಮೀಟಿಂಗ್ ಆಗಿಲ್ಲ, ನಮ್ಮದು ಸಂಘದ್ದು ಆದಷ್ಟು ಸಂಘದ ಮೀಟಿಂಗ್ ಆಗಿಲ್ಲ, ಅದಾದ್ಮೇಲೆ ನೋಡಬೇಕು. ಯಾಕಂದ್ರೆ ಇದರಿಂದ ತುಂಬ ಜನ ಬಡವರು ಸರ್, ತುಂಬ ಸರ್ ಬೀದಿಗೆ ಬರ್ತಾರೆ ಸರ್. ಮಕ್ಕಳು ಓದಿಸ್ಬೇಕು, ಫ್ಯಾಮಿಲಿ ಸಾಕಬೇಕು, ಎಲ್ಲ ಕಷ್ಟ ಇದೆ. ಮನೆ ಬಾಳಿಗೆ ಭಾಳ ಕಷ್ಟ ಇದೆ. ಎಜುಕೇಷನ್ ಫೀಸ್ ತುಂಬ ಇರುತ್ತೆ, ತುಂಬ ಇದೆ. ಅದ್ರ ಬದಲು ಎಜುಕೇಷನ್ ಫ್ರೀ ಮಾಡಬೇಕಾಯ್ತು, ಒಂದು ಹಾಸ್ಪಿಟ್ಲು ಮಾಡಬೇಕಾಯ್ತು, ಅನುಕೂಲ ಆಗೋದು, ಎಲ್ಲರೂ ಅನುಕೂಲ ಆಗೋದು. ಇದರಿಂದ ತೊಂದರೆ ಆಗುತ್ತೆ, ತೊಂದರೆ 100% ತೊಂದರೆ. ಫ್ರೀ ಬಸ್ ಬಿಟ್ಟಿದ್ದಾರೆ ಮಧ್ಯಾಹ್ನದಿಂದ. ಹೌದು ಸರ್, ಅಂದರೆ ಆಟೋದವ್ರಿಗೆ ಮತ್ತು ಟ್ಯಾಕ್ಸಿಯವ್ರಿಗೆ ಎಷ್ಟು ತೊಂದರೆ ಆಗ್ಬೋದು ಸರ್? ಆಡೋದವ್ರಿಗೆ ಟ್ಯಾಕ್ಸಿನವ್ರಿಗೆಲ್ಲ ಪೂರ ತೊಂದರೆನೇ. ಈ ಫ್ರೀ ಬಿಡೋ ಬಸ್ಸು ಅದೇ ಒಂದು ಹಾಸ್ಪಿಟ್ಲ ಇಲ್ಲ ಸ್ಕೂಲ್ ಉಳ ಮಾಡೋದು ಅನುಕೂಲ ಆಗೋದು. ಈ ಬಿಡೋದು ತುಂಬ ಎಲ್ಲರಿಗೂ ಹೊಡ್ತಾಗಿದೆ. ಹೌದು, ಇದರಿಂದ ಏನಾದರೂ ಮನವಿ ಮಾಡ್ಬೋದಾ ಸರ್ಕಾರಕ್ಕೆ? ಸರ್ ಮನವಿ ಮಾಡ್ಬೋದು, ಅದು ಸಿದ್ದರಾಮಯ್ಯ ಮಾಡೋದ ಬಿಡಿ ಸರ್. ವಿಷ ಕುಡಿಬೇಕಾದ್ರೆ ಪರಿಸ್ಥಿತಿ ಬಂದ್ಬಿಡಿದೆ. ಈಗ ಜಾಸ್ತಿ ಹೆಣ್ಮಕ್ಳೇ ಆಡೋದದು, ಗಂಡ್ಮಕ್ಳು ಆಡೋ ಬರೋಲ್ಲ. ಹೆಣ್ಮಕ್ಳು 90% ಆಡೋದದು. ಅದರಿಂದ ನಮಗೆ ಬಿಸ್ನೆಸ್ ನಡೀತಾ ಇತ್ತು. ಇವತ್ತು ಮೊದಲನೇ ನಮಗೆ ಮುಗಿದ್ಬಿಡಿಕತೆ, ಒಂದು ವಾರ ನಮಗೆ ಬಿಸ್ನೆಸ್ ಇಲ್ಲ ಆಲ್ರೆಡಿ. ತುಂಬ ತೊಂದರೆ ಆಗಿದೆ ನಮಗೆ. ಇವತ್ತು ಫ್ರೀ ಅಂದ್ರೆ ಹೆಣ್ಮಕ್ಳು ಯಾವ ಸಲ ಆಡೋಕ್ಕೆ? ಕಾದಾಗಲಿ ಪರವಾಗಿಲ್ಲ, ಒಂದು ಗಂಟೆ ಬಿಲ್ಲ ಪರವಾಗಿಲ್ಲ, ಬಸ್ಗೆ ಹೋಗೋದು. ಈಗ 60 ರೂಪಾಯಿ ಚಾರ್ಜ್ ಸರ್, 3 ಜನ ಇರ್ತಾರೆ, 20 ರೂಪಾಯಿ 3 ಜನ ಶೇರ್ ಮಾಡ್ಕೊಂಡು ಬಿಡ್ತಾರೆ. ಈಗೇನು ಮಾಡ್ತಾರೆ, ಉಳ್ಸ್ಕೊಂಡು ಅಲ್ಲಿಗೆ ಹೋಗಿಲ್ಲ, ಅಲ್ಲಿಂದ ಅಲ್ಲಿಗೆ ಮನೆ ಹತ್ರಿಗೆ ಫೋನ್ ಮಾಡ್ತಾರೆ, 30 ರೂಪಾಯಿ ಕೊಟ್ಟು ಮಿನಿಮಮ್ ಮಾಡ್ಕೊಂಡು ಹೋಗ್ತಾರೆ. ಸರ್ ಇವಾಗ ಒಂದು ಡೈರೆಕ್ಟ್ ಹೋಗೋ ಬಂದು 2 ಬಸ್ ಸೇಮ್ ಮಾಡೋಣ ಅಂತಾರೆ. ಇಳಿದ್ರೆ ನಮ್ಗೆ ಚಾರ್ಜ್ ಇಲ್ಲ, ಸೇಮ್ ಅಲ್ವಾ ಆ ಥರ? ಇದರಿಂದ ಏನಾದರೂ ಅಂದರೆ ಟ್ಯಾಕ್ಸಿಯವರಾಗಲಿ ನೀವವರಾಗಲಿ ಏನಾದರೂ ಮನವಿ ಮಾಡ್ಬೋದಾ? ಸರ್ ಮನವಿ ಮಾಡಬೇಕು ಅಂತ ಇದಾಗ ನೋಡ್ಬೇಕಂದ್ರೆ ಅದು ಸಂಘದಿಂದ ಮೀಟಿಂಗ್ ಆಗಿಲ್ಲ, ನಮ್ಮದು ಸಂಘದ್ದು ಆದಷ್ಟು ಇನ್ನೊಂದು ಸಂಘದ ಮೀಟಿಂಗ್ ಆಗಿಲ್ಲ, ಅದಾದ್ಮೇಲೆ ನೋಡಬೇಕು. ಯಾಕಂದ್ರೆ ಇದರಿಂದ ತುಂಬ ಜನ ಬಡವರು ಸರ್, ತುಂಬ ಸರ್ ಬೀದಿಗೆ ಬರ್ತಾರೆ ಸರ್. ಮಕ್ಕಳು ಓದಿಸ್ಬೇಕು, ಫ್ಯಾಮಿಲಿ ಸಾಕಬೇಕು, ಎಲ್ಲ ಕಷ್ಟ ಇದೆ. ಮನೆ ಬಾಳಿಗೆ ಭಾಳ ಕಷ್ಟ ಇದೆ. ಎಜುಕೇಷನ್ ಫೀಸ್ ತುಂಬ ಇರುತ್ತದೆ, ತುಂಬ ಇದೆ. ಅದ್ರ ಬದಲು ಎಜುಕೇಷನ್ ಫ್ರೀ ಮಾಡಬೇಕಾಯ್ತು, ಒಂದು ಹಾಸ್ಪಿಟ್ಲು ಮಾಡಬೇಕಾಯ್ತು, ಅನುಕೂಲ ಆಗೋದು, ಎಲ್ಲರೂ ಅನುಕೂಲ ಆಗೋದು. ಇದರಿಂದ ತೊಂದರೆ ಆಗುತ್ತೆ, ತೊಂದರೆ 100% ತೊಂದರೆನೇ.